ಹಲೋ ಫ್ರೆಂಡ್ಸ್ ಶಿವರಾಜ್ ಕುಮಾರ್ ಅವರು ಹಾಗೂ ಶ್ರೀನಿ ಅವರ ಕಾಂಬಿನೇಷನ್ನಲ್ಲಿ ಬಂದಂತಹ ಗೋಸ್ಟ್ ಸಿನಿಮಾ ಇದೀಗ ಕೇವಲ ಕನ್ನಡ ಅಷ್ಟೇ ಅಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸನ್ನು ಪಡೆದುಕೊಳ್ತಾ ಇದೆ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನನ್ನೇ ಮಾಡ್ತಾ ಇದೆ ಹೌದು ಫ್ರೆಂಡ್ಸ್ ತಮಿಳಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾಗಿದ್ದ ಲಿಯೋ ಸಿನಿಮಾ ಹಾಗೆ ಕನ್ನಡದ ಶಿವರಾಜ್ ಕುಮಾರ್ ಅವರ ಗೋಸ್ಟ್ ಸಿನಿಮಾ ಒಟ್ಟಿಗೆ ರಿಲೀಸ್ ಆಗಿದ್ವು ಇನ್ನು ಕನ್ನಡದ ಆಡಿಯನ್ಸ್ಗಳು ಸೇರಿದಂತೆ ಬೇರೆ ಭಾಷೆಯ ಸಾಕಷ್ಟು ಜನ ಆಡಿಯನ್ಸ್ಗಳು ಕೂಡ ಲಿಯೋ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ರು ಯಾಕಂದ್ರೆ ತಳಪತಿ ವಿಜಯ್ ಅವರ ಲಿಯೋ ಸಿನಿಮಾ ಲೋಕೇಶ್ ಕನಗರಾಜು ಅವರ ಸಿ ಸಿನಿಮಾ ಅಂತ ಅಂದ್ರೆ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಸಿನಿಮಾ ಅಂತ ಲಿಯೋ ಸಿನಿಮಾಗೆ ಸಾಕಷ್ಟು ಕ್ರೇಜ್ ಇತ್ತು ಇನ್ನು ತಮಿಳಿನ ಲಿಯೋ ಸಿನಿಮಾಗೆ ಕನ್ನಡದ ಶಿವರಾಜ್ ಕುಮಾರ್ ಅವರ ಗೋಸ್ಟ್ ಸಿನಿಮಾಗಳಿಗಿಂತ ಸಾಕಷ್ಟು ಥಿಯೇಟರ್ಗಳು ಹಾಗೆ ಶೋಗಳು ಸಿಕ್ಕಿದ್ವು ಆದರೆ ತಮಿಳಿನ ಲಿಯೋ ಹಾಗೆ ಕನ್ನಡದ ಗೋಸ್ಟ್ ಸಿನಿಮಾಗಳು ರಿಲೀಸ್ ಆದ ಬಳಿಕ ತಮಿಳಿನ ಲಿಯೋ ಸಿನಿಮಾ ಆಡಿಯನ್ಸ್ಗಳ ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡೋದಕ್ಕೆ ಆಗದೆ ಬಾಕ್ಸ್ ಆಫೀಸ್ನಲ್ಲಿ ಮಕಾಡೆ ಮಲಗಿದರೆ ಮತ್ತೊಂದು ಕಡೆ ಕನ್ನಡದ ಶಿವರಾಜ್ ಕುಮಾರ್ ಅವರ ಗೋಸ್ಟ್ ಸಿನಿಮಾ ಕನ್ನಡ ಸೇರಿದಂತೆ ಬೇರೆ ಭಾಷೆಗಳಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸನ್ನು ಪಡೆದುಕೊಳ್ತಾ ಇದೆ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನನ್ನು ಮಾಡ್ತಾ ಇದೆ ಇನ್ನು ಗೋಸ್ಟ್ ಸಿನಿಮಾದ ನಿರ್ದೇಶಕ ಅವರು ಗೋಸ್ಟ್ ಸಿನಿಮಾದ ಇಂಟರ್ವ್ಯೂನಲ್ಲಿ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದಾರೆ ಹೌದು ಫ್ರೆಂಡ್ಸ್ ಇಂಟರ್ವ್ಯೂ ಒಂದರಲ್ಲಿ ಅವರಿಗೆ ನೀವು ದರ್ಶನ್ ಅವರಿಗೆ ಸಿನಿಮಾ ಮಾಡೋದಾದರೆ ಯಾವ ಜಾನರ್ನ ಸಿನಿಮಾವನ್ನ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ರು ಆಗ ಅವರು ಫ್ಯೂಚರ್ನಲ್ಲಿ ಆ ರೀತಿಯ ಒಂದು ಚಾನ್ಸ್ ಸಿಕ್ಕರೆ ಖಂಡಿತ ದರ್ಶನ್ ಅವರಿಗೆ ಐತಿಹಾಸಿಕ ಅಥವಾ ಪೌರಾಣಿಕ ಸಿನಿಮಾವನ್ನ ಮಾಡೋದಾಗಿ ಹೇಳಿದ್ದಾರೆ ಅದಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಅವರು ದರ್ಶನ್ ಅವರ ಬಗ್ಗೆ ಮಾತನಾಡಿರುವ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಗೋಸ್ಟ್ ಟು ಸಿನಿಮಾದಲ್ಲಿ ದಳವಾಯಿ ಮಗನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಳ್ತಾರೆ ಅನ್ನೋ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಇನ್ನು ಮತ್ತೊಂದು ಕಡೆ ದರ್ಶನ್ ಅವರು ಕಾಟೇರ ಸಿನಿಮಾದಲ್ಲಿ ಸಾಕಷ್ಟು ಆಗಿದ್ದಾರೆ ಇನ್ನು ಮುಂದಿನ ತಿಂಗಳು ಅಂದ್ರೆ ಗರ್ಡಿ ಸಿನಿಮಾದ ಬಳಿಕ ಕಾಟೇರ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಬೀಳಲಿದೆ ಇನ್ನು ನೀವು ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್